ಆಗಿರುವಂತಹ ಗಣ್ಯರಿಗೂ ಅತಿಥಿಗಳಿಗೂ ಹಾಗೂ ಸಹ ಶಿಕ್ಷಕರೆಲ್ಲರಿಗೂ ಮತ್ತು ನನ್ನ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡಕ್ಕೆ ಕೈಯೆತ್ತು ಅದು ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳತ್ತು ಅದು ಪಾಂಚಜನ್ಯವಾಗುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದೇ ಗೋವರ್ಧನ ಗಿರಿಯಾಗುತ್ತದೆ. ಅಂತಹ ಶಕ್ತಿ ನಮ್ಮ ಕನ್ನಡ ಭಾಷೆಗಿದೆ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಬಗೆಯ ಕನ್ನಡ ಇದೆ. ಉದಾಹರಣೆಗೆ ಬೆಂಗಳೂರಲ್ಲಿ ಮಾತಾಡುವಂತ ಕನ್ನಡ, ಮೈಸೂರಲ್ಲಿರುವಂತಹ ಮೆಲುಧ್ವನಿ ಕನ್ನಡ, ಧಾರವಾಡದಲ್ಲಿ ಗಂಡು ಕನ್ನಡ, ದಕ್ಷಿಣದ ಗ್ರಾಂಥಿಕ ಕನ್ನಡ, ಕಾಸರಗೋಡಿನ ಮಲೆನಾಡಿನ ಕನ್ನಡ, ಹೈದರಾಬಾದ್ ಕರ್ನಾಟಕದ ಉರ್ದು ಮಿಶ್ರಿತ ಕನ್ನಡ, ಆಯಾಯ ಪ್ರಾಂತ್ಯಕ್ಕೆ ಅನುಗುಣವಾಗಿ ಹಲವಾರು ತರಹದ ಕನ್ನಡ ಭಾಷೆಯ ನಾವು ನೋಡ್ತೀವಿ. ಇವೆಲ್ಲವೂ ಸಹ ನಮಗನ್ನಂತೆ ನಮ್ಮ ರಾಷ್ಟ್ರಪತಿ ಕುವೆಂಪುರವರು ತಮ್ಮ ಕವನದಲ್ಲಿ ಹೇಳ್ತಾರೆ, ಭಾರತ ಜನನೀಯ ಕನ್ನಡಕ್ಕೆ ಜಯ ಹೇ ಕರ್ನಾಟಕ ಮಾತೆ, ಭಾರತಾಂಬೆಯ ಪುತ್ರಿ ಕನ್ನಡಾಂಬೆ ಅಂದ್ರೆ ಕರ್ನಾಟಕ ಮಾತೆ ಆಗಿದ್ದಾಳೆ. ನಮ್ಮ ಕರ್ನಾಟಕಕ್ಕೆ ತನ್ನದೇ ಆದಂತಹ ಪ್ರತ್ಯೇಕ ಬಾವುಟ ಇದೆ, ಅದೇ ಕೆಂಪು ಮತ್ತು ಹಳದಿ ಬಣ್ಣದ ಕನ್ನಡದ ಧ್ವಜ. ರಾಜ್ಯೋತ್ಸವ ದಿನದಂದು ಕರ್ನಾಟಕ ರಾಜ್ಯಾದ್ಯಂತ ಪಟಪಟ ಹಾರಿ ನಾಡಿನ ಹಿರಿಮೆಯನ್ನ ಗಗನ ಎತ್ತರಕ್ಕೆ ಸಾರುತ್ತಿದೆ. ನಮ್ಮ ಬಾವುಟ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿದೆ. ಕನ್ನಡದ ಹೋರಾಟಗಾರರಾದಂತಹ ಎಂ ರಾಮಮೂರ್ತಿಯವರು ನಮ್ಮ ಕನ್ನಡದ ಬಾವುಟವನ್ನ ಸಿದ್ಧಪಡಿಸಿದ್ರು. ಮೂಲತಃ ಹಳದಿ ಬಣ್ಣ ಮತ್ತು ಕನ್ನಡಾಂಬೆಯ ಅರಿಶಿನ ಮತ್ತು ಕುಂಕುಮದನ್ನ ಸೂಚಿಸುತ್ತೆ. ಹಳದಿ ಬಣ್ಣ ಶಾಂತಿ ಸೌಹಾರ್ದತೆ ಸೂಚಿಸಿದ್ರೆ ಕೆಂಪು ಬಣ್ಣ ಕ್ರಾಂತಿಯನ್ನ ಸಂದೇಶವನ್ನ ನೀಡುತ್ತೆ. ಇದರರ್ಥ ಕನ್ನಡಿಗರು ಶಾಂತಿಗೆ ಬದ್ಧ, ಕ್ರಾಂತಿಗೆ ಸಿದ್ಧ ಎಂಬ ಸಂದೇಶವನ್ನ ತಿಳಿಸುತ್ತೆ. ಕನ್ನಡಾಂಬೆಯ ಮಕ್ಕಳಾದ ನಾವು ನಮ್ಮ ಮನದಲ್ಲಿ ವಿಶಾಲ ಭಾವನೆ ಮತ್ತು ವಸುದೈವ ಕುಟುಂಬಕಂ ನಾವೆಲ್ಲ ಸಹೋದರರು ಎನ್ನುವಂತಹ ಭಾವನೆಯನ್ನ ಯಾವುದೇ ದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ, ಅಲ್ಲಿ ಸಾಮರಸ್ಯ ಜೀವನ ಏರ್ಪಡುತ್ತೆ ಎಂದು ತಿಳಿಸುತ್ತಾ ಕನ್ನಡವನ್ನ ಉಳಿಸೋಣ, ಬಳಸೋಣ, ಬೆಳೆಸೋಣ. ಈ ಕಾರ್ಯಕ್ರಮಕ್ಕೆ ಒಂದೆರಡು ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕನ್ನಡಂಬೆ, ಜೈ ಭಾರತ. ಕವಿಗಳ ಬಗ್ಗೆ ತುಂಬಾ ಸವಿಸ್ತಾರವಾಗಿ ನಮ್ಮ ನಿಮ್ಮೆಲ್ಲರಿಗೂ ತಿಳಿಸಿಕೊಟ್ಟಂತಹ ಕನ್ನಡ ಭಾಷಾ ಶಿಕ್ಷಕಿ ಸಂಧ್ಯಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ 5ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಚಿನ್ಮಯ್ ಇವರಿಂದ ಛದ್ಮವೇಷ ಭೂಷಣ. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಇವತ್ತು ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವೇಷಧಾರಿಯಾಗಿದ್ದೇನೆ. ಮಂತ್ರಿಗಳೇ, ಬಂದ ವಿಷಯವೇನು ಕೇಳಿ. ಏನು, ನಾವು ನಿಮಗೆ ಕಪ್ಪ ಕೊಡಬೇಕೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟಿರುವ ತಪ್ಪಿಗೆ ನಿಮಗೆ ಕೂಲಿಯನ್ನು ಬೇರೆ ಕೊಡಬೇಕೇ? ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆಸಿರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಆಯಿಸಿ ನಾಟಿ ನೆತ್ತೀರಾ, ಹೊರೆ ಹೊತ್ತೀರಾ? ದೊಡ್ಡ ಮಾತ್ರಕ್ಕೆ ನಮ್ಮ ಕಿತ್ತೂರಿನ ಮೇಲೂ ಕಣ್ಣು ಬಿತ್ತೇ? ನಮ್ಮ ಕಿತ್ತೂರು ಯಾವ ಅಪ್ಪಾಜ್ಜನ ಆಸ್ತಿಯಲ್ಲ, ನಮ್ಮ ಕಿತ್ತೂರು ನಮ್ಮ ಕನ್ನಡಿಗರ ಆಸ್ತಿ. ನಿಮ್ಮ ಕಂಪನಿಯವರಿಗೆ ಉಳಿಯಲು ಜಾಗ ಕೊಟ್ಟವರು ನಾವು, ಅದನ್ನು ಹಿಂದೆ ಪಡೆಯುವ ಹಕ್ಕು ನಮ್ಮಲ್ಲಿದೆ. ಏನಂದೆ, ನಮ್ಮ ಕಿತ್ತೂರು ನಿಮ್ಮ ಅಧಿಕಾರದಲ್ಲಿದೆ ಏನು? ನಮ್ಮ ಕಿತ್ತೂರು ನಿಮ್ಮ ಅಪ್ಪ ತಾತಂದಿರು ಬೆಳೆಸಿದ ಆಸ್ತಿಯಲ್ಲ. ಎಂಜಿಲು ನಾಯಿಗಳಿಗೆ ರೊಟ್ಟಿ ಹಾಕಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕೊಯ್ಯುವ ಮನಸ್ಸು ನಿಮ್ಮದು, ನಮ್ಮದಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನತ್ತಿರ ಕಪ್ಪ ಕೇಳಲು ಬಂದವರ ನಾಲಿಗೆ ಸೀಳಿ ಬಿಡುವೆನು. ಎಚ್ಚರಿಕೆ, ಏ ಕೆಂಪು ಮೂತಿಯ ಕಪಿಗಳೇ, ತೊಲಗಿ ನಮ್ಮ ಭಾರತ ದೇಶದಿಂದ. ಕಿತ್ತೂರಿನ ಕೆಚ್ಚೆದೆಯ ಕಲಿಗಳೇ, ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ನುಗ್ಗಿ ಅವರ ಶಿರಗಳನ್ನು ಚಂಡಾಡಿ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ, ಎಲ್ಲವೂ ತೂತನೆ. ಈ ಕಿತ್ತೂರು ನಾಡನ್ನು ನುಂಗಿ ಹಾಕಲು ಬಂದಿರುವ ಈ ನಿನ್ನ ನೆತ್ತರವನ್ನು ಹೀರಲು ಸಿದ್ಧವಾಗಿರುವ ಈ ವೀರ ಖಡ್ಗ. ಹೌದೋ, ನಾನು ಹೆಣ್ಣಲ್ಲ, ನಿನ್ನ ಪಾಲಿನ ಹೆಮ್ಮಾರಿ. ವೈರಿಯ ಗುಂಡಿಗೆಗೆ ಗುಂಡಿಕ್ಕುವ ಗಂಡೆದೆಯ ಗಂಡುಲಿ ಹೆಣ್ಣು ಈ ಕಿತ್ತೂರು ರಾಣಿ ಚೆನ್ನಮ್ಮ. ಏ ಕೆಂಪು ಮೂತಿಯ ಮಂಗವೇ,
ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರಗಳಿಂದ ಹಲವಾರು ಸಂಸಾರಗಳನ್ನು ನುಂಗಿ ಹಾಕಿದ ದುರಾಶೆಯ ಧೂರ್ತ. ಕೂಗಬೇಡೋ ಕುನ್ನಿ, ನಿನ್ನ ಈ ಬೆದರಿಕೆಗೆ ಓಡಿಯುವಳಲ್ಲ ಈ ಚೆನ್ನಮ್ಮ. ಈ ಕಿತ್ತೂರಿನ ನಾಡನ್ನು ಕವಳಿಸಲು ಬಂದಿರುವ ಈ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಈ ಕಿತ್ತೂರಿನ ಶಿಲೆಯ ಮೇಲೆ ನಂದೀ ಧ್ವಜವನ್ನು ಮೆರೆಸದಿದ್ದರೆ ನಾನು ಚೆನ್ನಮ್ಮಳೆ ಅಲ್ಲ. ಜೈ ಕನ್ನಡಾಂಬೆ. ಧನ್ಯವಾದಗಳು. ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು. ಈಗ ರವಿಯ ಹಬ್ಬಕ ವೇಷಧಾರಿಯಾಗಿದ್ದೇನೆ. ಏನು ನಮ್ಮ ಹೊಯ್ಸಳಲ್ಲಿ ನಿಮ್ಮ ರಾಜ್ಯದಿಂದ ಹೋರಾಡುವ ರಣಸಿಂಹಿಣಿ ರಾಣಿ ಹಬ್ಬಕ್ಕ ದೇವಿ ಈ ಪೋರ್ಚುಗೀಸರ ರುಂಡವನ್ನು ಚೆಂಡಾಡಿ ಆ ದುರುಳರ ಕರಳನ್ನು ಬಗೆದು ಮಾಲೆಯನ್ನಾಗಿ ಧರಿಸುವೆ. ಆ ಕನ್ನಡ ತಾಯಿಯ ವೀರ ಕಠಾರಿಯು ಆ ಪೋರ್ಚುಗೀಸರಿಗೆ ಎತ್ತರದಿಂದ ಹೋಗುವಾಗ ರಣದೇವತೆಗೆ ಅಭಿಷೇಕವನ್ನು ಮಾಡುವೆ. ಕನ್ನಡಾಂಬೆಯ ಮೇಲಾಣೆ ಇದುವೇ ನನ್ನ ಪ್ರತಿಜ್ಞೆ. ಜೈ ಸೋಮನಾಥ. ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಒಂದು ವಿಶೇಷತೆಯನ್ನು ತುಂಬ ಜನ ನಿಮ್ಗೆ ಹೇಳಿದ್ದಾರೆ. ಅದರಲ್ಲೂ ಐ ಥಿಂಕ್ ಸೆವೆಂತ್ ಸ್ಟ್ಯಾಂಡರ್ಡ್ ಕಾವ್ಯ ಅನ್ನೋ ಹುಡುಗಿ ತುಂಬ ಚೆನ್ನಾಗಿ ಹೇಳಿದ್ರು. ಕನ್ನಡ ರಾಜ್ಯೋತ್ಸವ ಅಂದ್ರೇನು, ಕರ್ನಾಟಕ ಅಂದ್ರೇನು, ಕರ್ನಾಟಕದ ಹೆಸರು ಹೇಗೆ ಬಂದಿದೆ, ಎಷ್ಟನೇ ವರ್ಷದಿಂದ ಕರ್ನಾಟಕ ಅಂತ ನಮಗಾಯಿತು. ಮಕ್ಕಳೇ, ಈ ವಿಷಯನ ಪ್ರತಿಯೊಬ್ಬರೂ ಕೇಳಲೇಬೇಕು. ಯಾಕೆ ಅಂತಂದರೆ ಪ್ರತಿ ವರ್ಷ ನಾವು ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಆ ರಾಜ್ಯೋತ್ಸವನ ಆಚರಣೆ ಮಾಡೋದ್ರ ಜೊತೆಗೆ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡೋದ್ರಿಂದ ಅದು ಅರ್ಥಪೂರ್ಣವಾಗಿರುತ್ತೆ. ಆಮೇಲೆ ಇವಾಗ ನೀವೇನು ತಿಳ್ಕೊಂತೀರಾ, ನೀವು ಹತ್ತನೇ ತರಗತಿಯವರೆಗೂ ಮಾತ್ರ ತಿಳ್ಕೊಳಕ್ಕೆ ಸಾಧ್ಯ. ನೀವು ಕಾಲೇಜ್ಗೆ ಹೋದ್ಮೇಲೆ ಈ ಒಂದು ವಿಷಯ ನಿಮ್ಗೆ ಯಾರೂ ಹೇಳ್ಕೊಡೋದಿಲ್ಲ. ಅದು ಮಾತೃಭಾಷೆ, ಮಾತೃಭಾಷೆ ಚೆನ್ನಾಗಿ ಹೇಳ್ಕೊಡಿ. ಜರ್ಮನು, ಇಂಗ್ಲೀಷು, ಫ್ರೆಂಚು ಅವೆಲ್ಲ ಆಮೇಲೆ ಆಟೋಮೆಟಿಕಲ್ಲಿ ಬರ್ತದೆ. ಮಗು ವಿಕಾಸ ಹೊಂದಬೇಕು, ತನ್ನ ಒಂದು ಬುದ್ಧಿ ಮತ್ತನ್ನು ಜಾಸ್ತಿ ಆಗಬೇಕು ಮತ್ತು ಪ್ರೀತಿ ವಾತ್ಸಲ್ಯನ ಅದು ಒಂದು ತನ್ನ ಒಳಗಡೆ ಬೆಳೆಸ್ಕೋಬೇಕು ಅಂತಂದರೆ ಅದಕ್ಕೆ ತನ್ನದೇ ಆದಂತಹ ಒಂದು ಭಾಷೆ ಬೇಕಾಗುತ್ತೆ. ಅದೇ ಮಾತೃಭಾಷೆ ಮಕ್ಕಳೇ, ಅದೇ ನಮ್ಮೆಲ್ಲರ ಮಾತೃಭಾಷೆ ಕನ್ನಡ. ಸೊ ಆದ್ದರಿಂದ ನೀವು ಕನ್ನಡ ನೀವು ಎಷ್ಟು ಭಾಷೆನಾದರೂ ಕಲಿಯಿರಿ, ಎಷ್ಟು ಭಾಷೆನಾದರೂ ತಿಳ್ಕೊಳ್ಳಿ. ಯಾಕೆಂದರೆ ನಮ್ಮ ಒಂದು ವ್ಯವಹಾರಕ್ಕೆ ಎಲ್ಲ ಬೇಕಾಗುತ್ತೆ. ಆದರೆ ಕನ್ನಡ ಭಾಷೆನ ಮಾತ್ರ ಯಾವುದೇ ಕಾರಣಕ್ಕೂ ಒಂದು ನೆಗ್ಲೆಕ್ಟ್ ಮಾಡ್ತಾರೆ. ಅದು ನಮ್ಮ ಮಾತೃಭಾಷೆ ಆಗಿರಬೇಕು, ನಮ್ಮ ಮೊದಲ ಭಾಷೆ ಆಗಿರಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಒಂದನೇ ಕುವೆಂಪು. ಡಿಸೆಂಬರ್ 29 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದೆ. ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡೆ. ಧನ್ಯವಾದ. ನನ್ನ ಹೆಸರು ದಾರಾ ಬೇಂದ್ರೆ, ಪೂರ್ಣ ಹೆಸರು ದತ್ತಾಶ್ರೇಯ ರಾಮಚಂದ್ರ ಬೇಂದ್ರೆ. ಕಾಲ 31/1896. ಧಾರವಾಡದ ಸಾಧನಕೆರೆಯಲ್ಲಿ ಜನಿಸಿದನು. ಕಾವ್ಯನಾಮ ಅಂಬಿಕಾತನ ದತ್ತ. ಕೃತಿಗಳು ಬರೀ 4 ತಂತಿ, ಮೇಘದೂತ, ನಾದಲೀಲೆ. 4 ತಂತಿ ಎಂಬ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನನ್ನ ಹೆಸರು ಶಿವರಾಮ ಕಾರಂತ. 10 ಅಕ್ಟೋಬರ್ 1902 ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೆ ಎಂಬ ಊರಿನಲ್ಲಿ ಜನಿಸಿದನು. ಜ್ಞಾನಪೀಠ ಪ್ರಶಸ್ತಿ ಬಂದ ಕೃತಿ ಮೂಕಜ್ಜಿಯ ಕನಸುಗಳು. ಧನ್ಯವಾದಗಳು. ನನ್ನ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. 6/1891 ಜನಿಸಿದ್ದೆ. ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದೆನು. ನಾನು ಪ್ರಮುಖವಾಗಿ ರಚಿಸಿರುವ ಕೃತಿಗಳೆಂದರೆ ಸಮುದ್ರ ಗೀತೆಗಳು, ಉಗಮ, ಪಯಣ, ಸಮರಸವೇ ಜೀವನ, ಭಾರತ ಸಿಂಧೂ ರಶ್ಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದೇನೆ. ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿ ದೊರೆತಿದೆ. ನನಗೆ 1990 ಭಾರತ ಸಿಂಧೂ ರಶ್ಮಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಭಾರತ ಸರ್ಕಾರ ನನ್ನನ್ನು ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿದೆ. ನಾನು ಯು ಆರ್ ಅನಂತಮೂರ್ತಿ. ನಾನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಹಳ್ಳಿಯಲ್ಲಿ 1932 ಜನಿಸಿದ್ದೇನೆ. ನನ್ನ ತಂದೆಯ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ.
ತಾಯಿ ಸತ್ಯಮ್ಮ. ನಾನು ಆಕಾಶ ಮತ್ತು ಬೆಕ್ಕು, ಮೌನಿ, ಪ್ರಶ್ನೆ, ಎಂದೆಂದಿಗೂ ಮುಗಿಯದ ಕತೆ ಮುಂತಾದ ಕಥೆ ಕಥಾ ಸಂಕಲನಗಳು, ನಾಟಕ, ಪ್ರಬಂಧಗಳನ್ನು ರಚಿಸಿದ್ದೇನೆ. ನನ್ನ ಈ ಸಾಹಿತ್ಯ ಸಾಧನೆಗಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, 1995 ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ನನ್ನ ಹೆಸರು ಗಿರೀಶ್ ಕಾರ್ನಾಡ್. ನಾನು ಕನ್ನಡ ಕರ್ಮಿ, ಸಿನಿಮಾ ನಟ, ನಿರ್ದೇಶಕ, ಚಿಂತಕ ಹಾಗೂ ನಾಟಕಕಾರನಾಗಿ ಗುರುತಿಸಿಕೊಂಡಿದ್ದೇನೆ. ನಾನು May 19, 1938 ಜನಿಸಿದನು, ಮಹಾರಾಷ್ಟ್ರದಲ್ಲಿ ಜನಿಸಿದೆನು. ನನ್ನ ತಂದೆಯ ಹೆಸರು ಡಾಕ್ಟರ್ ರಘುನಾಥ್ ಕಾರ್ನಾಡ್ ಹಾಗೂ ತಾಯಿಯ ಹೆಸರು ಕೃಷ್ಣಬಾಯಿ. ನನ್ನ ಒಂದು ಸಾಹಿತ್ಯ ಸಾಧನೆಗಾಗಿ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಹಾಗೂ 1998 ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಧನ್ಯವಾದಗಳು. ನಾನು ಕತೆಗಾರ, ನಾಟಕಕ್ಕಾಗಿ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದೇನೆ. ನಾನು January 2, 1937 ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉದಳಿಗೆರೆ ಎಂಬ ಗ್ರಾಮದಲ್ಲಿ ಜನಿಸಿದ್ದೇನೆ. ನಾನು 1000 ಬೆಳ್ಳಿ ಮೀನು ಎಂಬ ಕಾವ್ಯವನ್ನು ಬರೆದಿದ್ದೇನೆ. ಅಷ್ಟೇ ಅಲ್ಲದೆ ಸಂಧ್ಯಾಬಾಳೆ ಎಂಬ ನಾಟಕವನ್ನು ಬರೆದಿದ್ದೇನೆ. ಸಾಹಿತ್ಯ ಸಾಧನೆಗಾಗಿ ಜ್ಞಾನಪೀಠ ಪ್ರಶಸ್ತಿ, 2010 ಪಂಪ ಪ್ರಶಸ್ತಿ, ಇನ್ನೂ ಅನೇಕ ಪ್ರಶಸ್ತಿಯನ್ನು ಪಡೆದಿದ್ದೇನೆ. ಧನ್ಯವಾದಗಳು. ಶುಭಾಶಯಗಳು. ನಾವು ಈ ಕನ್ನಡ ರಾಜ್ಯೋತ್ಸವವನ್ನು 50 ಆಚರಿಸ್ಕೊಂತ ಇದ್ದೀವಿ. ಯಾಕೆ ಕರ್ನಾಟಕ ಹುಟ್ಟಿದ್ದು ಒಂದು ಟೈಮ್ ಮೈಸೂರು ಸಂಸ್ಥಾನ ಅಂತ ಕರಿತಿದ್ರು, ಯಾಕೆ ಕರ್ನಾಟಕ ಅಂತ ಮೈಸೂರು ಸಂಸ್ಥಾನ ಅಂತ ಪ್ರಾರಂಭವಾದಂಥ ಈ ನಾಡು ನಾನಾ ರೀತಿಯಾದಂಥ ಗೊಂದಲಗಳಿಗೆ ಶುರುವಾಗಿತ್ತು. ಯಾಕೆ ಅಂತಂದರೆ ಹೈದರಾಬಾದ್ ಕರ್ನಾಟಕ, ಮಹಾರಾಷ್ಟ್ರ ಕರ್ನಾಟಕ ಈ ರೀತಿ ಎಲ್ಲ ಪ್ರಾಂತ್ಯಗಳು ಸೇರಿರೋದ್ರಿಂದ ನಾವು ಎಲ್ಲರೂ ವಿರೋಧ, ನಾವ್ಯಾಕೆ ಮೈಸೂರು ಅಂದ್ಕೋಬೇಕು ಅನ್ನುವಂಥದ್ದೆಂದು. ಬೇರೆಯವರೆಲ್ಲ ಅಧ್ಯಕ್ಷರು, ಮಹಾರಾಷ್ಟ್ರದವರು ಅಧ್ಯಕ್ಷರು, ತಮಿಳ್ನಾಡಿನವರು ಅಧ್ಯಕ್ಷರು. ಯಾಕೆ ಕರ್ನಾಟಕ ಅಂದರೆ ಕಪ್ಪು ಮಣ್ಣಿನ ನಾಡು. ಎಷ್ಟು ಬರುತ್ತಪ್ಪ ಅಂದರೆ ಚಿಕ್ಕಮ್ಮೆ ದಕ್ಷಿಣ ಭಾರತದ ಮುಕ್ಕಾಲು ಭಾಗ ಕರ್ನಾಟಕ ಅಂತಲೇ ಬರುತ್ತೆ. ಅವ್ರು ಹೇಳ್ತಿದ್ದೇನು, ಕರ್ನಾಟಕ ಸಂಗೀತ ಅಂದರೆ ನಾವು ಇವತ್ತು ನಮ್ಗೆ ಯಾರಿಗೂ ಗೊತ್ತೇ ಆಗಲ್ಲ ಕರ್ನಾಟಕದಲ್ಲಿ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಂಗೀತ ಅಂದರೆ ಭಾಳ ಫೇಮಸ್, ತಮಿಳ್ನಾಡಲ್ಲಿ ಕರ್ನಾಟಕ ಸಂಗೀತ ಅಂದರೆ ಫೇಮಸ್. ನಮಗೆ ಸ್ವಲ್ಪ ಆ ಸಂಗೀತದ ಬಗ್ಗೆ ನಮ್ಮವರಿಗೆ ಭಾಳ ಕಡಿಮೆ. ಕರ್ನಾಟಕ ಸಂಗೀತದ ಹಾಡುಗಳು ಭಾಳಷ್ಟು ಹಿಂದಿಯಲ್ಲೇ ಉಚ್ಚಾರ ಆಗುತ್ತೆ. ಅಂದರೆ ಇವೆಲ್ಲನೂ ಸಾಮಾಜಿಕವಾದಂಥ, ಆರ್ಥಿಕವಾದಂಥ ಮತ್ತು ಶೈಕ್ಷಣಿಕವಾದಂಥ ಗೊಂದಲಗಳನ್ನು ನಿವಾರಿಸ್ಕೊಂಡು ಇದು 1972 ಕರ್ನಾಟಕ ಅಂತ ನಾಮಕರಣ ಮಾಡಿದೆ. ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಅಡೆ ತಡೆ ಇದ್ದಿದ್ದೆ ಅದನ್ನು ಜಯಿಸಬೇಕಾಗಿರುವಂಥದ್ದು ಯಾರು ಕೆಲಸ ಮಾಡಬೇಕು ಅಂತ ಹೋಗ್ತೀವೋ ಅವ್ರ ಕರ್ತವ್ಯ. ನಿಮಗೆಲ್ಲರಿಗೂ ಅಡೆತಡೆ ಅಂದರೆ ಪರಿಶೀಲನೆ ಇದಾವಲ್ಲ, ಅದೇ ಥರ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಬೆಳಿಬೇಕು ಅಂದರೆ ಅಡೆತಡೆ ಬಂದೇ ಬರ್ತವೆ, ಅದನ್ನು ಬೆಳೆಸ್ಕೋಬೇಕು. ಯಾವತ್ತೂ ನಾವು ನಮ್ಮತನವನ್ನು ಬಿಟ್ಕೊಡ್ಬಾರ್ದು. ನಮ್ಮ ತನ ಬಿಟ್ಟಿದ್ದೀವಿ ಅಂದರೆ ನಾ ಸತ್ತಂಗೆ, ನಮ್ಮ ಕಲೆ ಹೋಯಿತು ಅಂದರೆ ನಾ ಸತ್ತಂಗೆ. ನಮಗೆ ಏನಾಗಿದೆ, ನಮ್ಮ ಬಗ್ಗೆ ನಮಗೆ ಕೀಳರಿಮೆ. ಎಷ್ಟು ಕೀಳರಿಮೆ ಅಂದರೆ ನಮ್ದೆಲ್ಲ ತಪ್ಪು, ಬೇರೆಯವ್ರದ್ದೆಲ್ಲ ಕರೆಕ್ಟ್ ಅಂತ. ನಮ್ದೆಲ್ಲ ತಪ್ಪು, ನಮ್ಮಪ್ಪ ಅಮ್ಮ ಮಾಡೋದು, ನಮ್ಮ ತಾತ ಮಾಡೋದು ಇದೆಲ್ಲ ತಪ್ಪು, ಬೇರೆಯವ್ರದ್ದೆಲ್ಲ ಕರೆಕ್ಟು. ಯಾಕೆ ಅವ್ರು ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಹತ್ರ ಹೇಳೋಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ.